ಇನ್ನು ಉಡುಪಿಯ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಶೌಚಾಲಯದಲ್ಲಿ ವಿಡಿಯೋಗ್ರಫಿ ಪ್ರಕರಣ. ಉಡುಪಿಗೆ ಇವತ್ತು ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ, ಆದರೆ ಅವರು ಈ ವಿಚಾರವಾಗಿ ಮಾತನಾಡಿದ್ದಾರೆ. ಇವತ್ತು ಎಸ್ಐಟಿಗೆ ಈ ಪ್ರಕರಣವನ್ನು ಇಷ್ಟು ಬೇಗ ಕೊಡೋ ಅವಶ್ಯಕತೆ ಇಲ್ಲ ಅಂತ ಮುಖ್ಯಮಂತ್ರಿಗಳ ವಾದ. ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ, ತನಿಖೆ ಮುಂದುವರಿಯಲಿ. ಮಹಿಳಾ ಆಯೋಗದ ಸದಸ್ಯೆ ಖುಷ್ಬು ಅವರೇ ಕ್ಯಾಮರಾ ಇಲ್ಲ ಅಂತ ಹೇಳಿದ್ದಾರೆ. ನೈತಿಕ ಪೊಲೀಸ್ಗಿರಿಯನ್ನು ಯಾರೇ ಮಾಡಿದ್ರೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ, ಕಾನೂನು ಕೈಗೆತ್ತಿಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅಂತ ಸಿದ್ದರಾಮಯ್ಯನವರು ಸದ್ಯಕ್ಕೆ ಎಸ್ಐಟಿ ರಚನೆ ಇಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಉಡುಪಿಯ ಪ್ಯಾರಾಮೆಡಿಕಲ್ ಕಾಲೇಜ್ ಟಾಯ್ಲೆಟ್ನಲ್ಲಿ ವಿಡಿಯೋಗ್ರಫಿ ಪ್ರಕರಣ ಬಿಜೆಪಿಯವರೆಲ್ಲ ಆಗ್ರಹಿಸಿದರು. ಅವರೆಲ್ಲ ನ್ಯಾಯಾಂಗ ತನಿಖೆ ಆಗಬೇಕು ಅಥವಾ ಸಿಬಿಐ ತನಿಖೆ ಆಗಬೇಕು, NIA ಬರಬೇಕು ಅಂತೆಲ್ಲ ಹೇಳಿದರು. ಬಟ್ ಎಸ್ಐಟಿನೂ ಸದ್ಯಕ್ಕೆ ಬೇಡ ಅಂತ ಅವ್ರು ಹೇಳಿದ್ದಾರೆ. ಓಮೋಟೋ ಪೊಲೀಸ್ನವರು FIR ಮಾಡಿದ್ದಾರೆ, ಇನ್ವೆಸ್ಟಿಗೇಷನ್ನು ಒಬ್ಬ DYSP ಲೆವೆಲ್ ಆಫೀಸರ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ, ನಡೀಲಿ. ಸೆಂಟ್ರಲ್ನ ಇವ್ರು ಬಂದಿದ್ದರು, ವುಮೆನ್ ಕಮಿಷನ್ ಬಂದಿದ್ದರು. ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಅಲ್ಲಿ ಕ್ಯಾಮ್ರಾ ಇಟ್ಟಿರಲಿಲ್ಲ ಅಂತ ಹೇಳಿದ್ದಾರೆ. ಎನ್ಕ್ವೈರಿ ಆಗಲಿ, ರಿಪೋರ್ಟ್ ಬರಲಿ, ಆಮೇಲೆ ಕ್ರಮ ತಗೋ. ನಿಮ್ಮ ಪಾರ್ಟಿಯವರು ಮಕ್ಕಳ ಆಟಿಕೆ ಮಕ್ಕಳ ಆಟಿಕೆ ಆಗಿದ್ದರು ಕೇಸ್ ರಿಜಿಸ್ಟರ್ ಆಯಿತು. ಮಕ್ಕಳ ಆಟಿಕೆ ಹೋಮ್ ಮಿನಿಸ್ಟರ್ ಅಂತ ಹೇಳಿದ್ದಾರೆ. ಕಾಲೇಜು ಹಾಸ್ಟೆಲ್ ಕಾಲೇಜಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸಮಸ್ಯೆ ಮಾಡಿರ್ಬೋದು ಅಂತ ಹೇಳಿರ್ಬೋದು ಅವರು. ಬಟ್ ಕೇಸ್ ಇಸ್ ರಿಜಿಸ್ಟರ್ಡ್, FIR ಇಸ್ ಸಬ್ಮಿಟೆಡ್ ಟು ದಿ ಕೋರ್ಟ್, ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್, ಅಂಡ್ ಇನ್ವೆಸ್ಟಿಗೇಷನ್ ಇಸ್ ಇಂಟ್ರೆಸ್ಟೆಡ್ ಟು DSP DYSP ಲೆವೆಲ್ ಆಫೀಸ್. ಎನ್ಕ್ವೈರಿ ಇಸ್ ಗೋಯಿಂಗ್ ಆನ್, ಬರಲಿ ರಿಪೋರ್ಟ್. DYSP ಲೆವೆಲ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂದಮೇಲೆ ಪಶುನ ಉದ್ಭವ ಆಗಲ್ಲ ಅಲ್ವಾ? ಕರಾವಳಿಗೆ ಆಗಲೇ ಬಜೆಟ್ನಲ್ಲಿ ಹೇಳಿದ್ದೀವಿ ಏನೇನು ಕೊಡ್ಬೋದು ಅಂತ ಹೇಳಿದ್ದೀವಿ. ಸೊ ಇದು ಮುಖ್ಯಮಂತ್ರಿಗಳ ಮಾತು. DYSP ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ, ನಡೀಲಿ. ಈಗೇನು ಈಗಲೇ SIT ಮಾಡುವಂಥದ್ದು ಇಷ್ಟು ಬೇಗ ಕೂಡ ಅವಶ್ಯಕತೆನೂ ಇಲ್ಲ. ಜೊತೆಗೆ ಖುಷ್ಬು ಅವ್ರು ಹೇಳಿದರೂ ಕೂಡ BJP ಕೇಳ್ತಿಲ್ಲ. ಹಾಗಾಗಿ ಫಸ್ಟು ರಿಪೋರ್ಟ್ ಬರಲಿ, ಆಮೇಲೆ ನಾವೇನು ಕ್ರಮ ತೊಗೋಬೇಕು ತೊಗೋತೀವಿ. ಸದ್ಯಕ್ಕಂತೂ SIT ಕೊಡಲ್ಲ, ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಆಡಿರ್ತಕ್ಕಂತಹ ಮಾತು. ಎಲ್ಲನೂ ಕೂಡ ನೀವು ಬೇರೆ ಬೇರೆ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಕೊಟ್ಟರೆ ಪೊಲೀಸರು ಏನು ಮಾಡಬೇಕಾಗಾದ್ರೆ? ಸುಮ್ಮನೆ ಕೆಲಸ ಇಲ್ಲದೆ ಕೂತಿರ್ಬೇಕಾ?